ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಂಶಿ ಮುಂದಿದೆ ಶ್ಲೋಕ. ಕಸ್ತೂರಿ ತಿಲಕಂ ಲಲಾಟಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೇ ವನ ವರಮೌಕ್ತಿಕಂ ಕರತಲೆ ವೇಣುಕರೆ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲೀ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ. ವಂಶೀ ವಿಭೂಷಿತಕರಾನ್ನವನೀರದಾಭಾ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ರಾಜಮಾರ್ಗಂಗತೆ ಅಲ್ಲ 24ನೇ ರಾಜಮಾರ್ಗಂಗತೆ ಕೃಷ್ಣೇ ದ್ವಾರಕಾಯಃ ಕುಲಸ್ತ್ರಿಯಃ ಹರ್ಮ್ಯಾಣ್ಯಾರುರುಹುರ್ವಿಪ್ರ ತದೀಕ್ಷಣ ಮಹೋತ್ಸವಾಃ. ಶ್ರೀಕೃಷ್ಣಚಂದ್ರ ದ್ವಾರಕಕ್ಕೆ ತಲುಪಿದ್ದಾನೆ. ಮೊದಲು ದ್ವಾರಕಾ ನಗರದಲ್ಲಿ ಅವರಿಗೆ ಸ್ವಾಗತವಾಗ್ತಾ ಇದೆ. ಸ್ವಾಗತ ಎಲ್ಲಿದೆ? ಎಲ್ಲಕ್ಕಿಂತ ಹೆಚ್ಚಿನ ಸ್ವಾಗತ ರೋಡು ಸುಂದರವಾಗಿ ಮಾಡುವುದು, ವಾದ್ಯಗಳೆಲ್ಲ ಬಾರಿಸುವುದು, ಅಲಂಕಾರ ದೊಡ್ಡದು ಹೆಚ್ಚು ಖರ್ಚು ಮಾಡಿ ಅಲಂಕಾರ ಮಾಡುವುದು ಇದರಲ್ಲಿದೆಯಾ? ಅಥವಾ ನಮ್ಮ ಹೃದಯದಲ್ಲಿರುವ ಪ್ರೀತಿ, ಮುಖದಲ್ಲಿ ಪ್ರಸನ್ನತೆ, ಅವರು ಬಂದಿದ್ದು ನೋಡಿ ಪರವಶರಾಗುವುದು ಇದರಲ್ಲಿದೆಯಾ? ಸ್ವಾಗತ ಎಲ್ಲಿದೆ? ಬಾಹ್ಯ ಅಲಂಕಾರ ಬಾರಿಸುವುದು, ಸಂಗೀತ ವಾದ್ಯಾದಿಗಳು ಬಾರಿಸುವುದು, ಬಾಹ್ಯ ಅಲಂಕಾರ ನಮ್ಮ ಹೃದಯದ ಪ್ರೀತಿಯನ್ನು ಆನಂದವನ್ನು ತೋರಿಸುತ್ತದೆ, ಸೂಚಿಸುತ್ತದೆ ಅಷ್ಟೇ. ಮುಖ್ಯವಾದ ಸ್ವಾಗತ ಹೃದಯದಲ್ಲಿದೆ ಅಲ್ಲ, ಮುಖ್ಯವಾದ ನಿಜವಾದ ಸ್ವಾಗತ ಹೃದಯದಲ್ಲಿರಬೇಕು. ಆ ಹೃದಯದಲ್ಲಿರುವ ಸ್ವಾಗತ ಭಾವ, ಸ್ವಾಗತ ಅಂದರೆ ಶ್ರೀಕೃಷ್ಣರು ಬರಬೇಕು, ಬಂದರೆ ನಮ್ಮ ಹೃದಯದಲ್ಲಿ ಆನಂದ, ಆ ಹೃದಯದಿಂದ ತುಂಬಿ ಆ ಬಾಯಿದಿಂದ ಅದೇ ಮಾತು ಬರುತ್ತಾ ಇದೆ, ಕಣ್ಣಿನಲ್ಲಿ ನೋಟದಲ್ಲಿ ಅದೇ ಕಂಡು ಬರ್ತಾ ಇದೆ, ಅದೇ ಕೈಕಾಲಿನಿಂದ ಚೇಷ್ಟ ಇಲ್ಲಿ ಬರುವುದು, ಅಲಂಕಾರ ಮಾಡಿಕೊಳ್ಳುವುದು, ಇಲ್ಲಿ ನಿಂತಿರುವುದು, ಆ ಬಾಯಿಯಿಂದ ಮಾತಾಡುವುದು, ಅದೇ ಹೃದಯದ ಭಾವನೆ ಹೊರಗೆ ತೋರಿಸ್ತಾ ಇದ್ದಾರೆ ಭಾಷ್ಯ ಅಲಂಕಾರ ರೂಪವಾಗಿ. ಅದಕ್ಕಾಗಿ ಯಾವುದೇ ಆಗಲಿ, ನಮಸ್ಕಾರವಾಗಲಿ, ಮುಖದ ಪ್ರಶಂಸ ಆಗಲಿ, ಇದೆಲ್ಲ ಹೃದಯಕ್ಕೆ ಅನುಗುಣವಾಗೇ ಇರಬೇಕು. ಹೃದಯವು ಮುಖ್ಯ. ಹೃದಯಕ್ಕೋಸ್ಕರ ಹೊರಗಿನ ಅಲಂಕಾರ, ಹೊರಗಿನ ಏನು ವ್ಯವಸ್ಥೆಯಲ್ಲ, ಮೆರವಣಿಗೆ ಇತ್ಯಾದಿಗಳ ವ್ಯವಸ್ಥೆ, ಬಾರಿಸುವುದು ಸಂಗೀತ ವಾದ್ಯಾದಿಗಳು, ಮುಖ್ಯವಾದದ್ದು ಹೃದಯ. ಜನರು ಹೊರಗೆ ಹೆಚ್ಚು ತೋರಿಸ್ತಾರೆ, ಕೆಲವರು, ಎಲ್ಲರಲ್ಲ, ಕೆಲವರು ಹೊರಗೆ ಹೆಚ್ಚು ತೋರಿಸ್ತಾರೆ, ಹೃದಯದಲ್ಲಿ ಮಾತ್ರ ಏನಿರಲ್ಲ, ಅಥವಾ ಹೃದಯದಲ್ಲಿ ಇನ್ನೇನೋ ಉಲ್ಟಾ ಇರುತ್ತದೆ. ಯಾವುದೇ ಆಗಲಿ, ಬಾಹ್ಯವೆಲ್ಲ ಕೇವಲ ಸೂಚಕ. ನಮಸ್ಕಾರವೂ ಅಷ್ಟೇ, ನಮಸ್ಕಾರ ಕೈಯಿಂದಾಗಲಿ, ತಲೆ ಬಗ್ಗಿಸಿ ಭೂಮಿ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮಾಡುವುದಾಗಲಿ, ಇದೆಲ್ಲ ಸೂಚಕ, ತನ್ನ ಹೃದಯದ ಭಾವವನ್ನು ಸೂಚಿಸುತ್ತದೆ ಹೊರತು, ಹೃದಯದ ಭಾವವಿಲ್ಲದಿದ್ದರೆ ಹೊರಗೆ ಏನು ಮಾಡಿದರೂ ಪ್ರಯೋಜನವಿಲ್ಲ ಅಲ್ಲ. ಹೊರಗೆ ಎಷ್ಟು ನಮಸ್ಕಾರ ಮಾಡಿದರೂ ಅರ್ಥವಿಲ್ಲ. ಹೃದಯದಲ್ಲಿದ್ದರೆ ಹೊರಗಿಂದು ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ಹೃದಯವೇ ಮುಖ್ಯ ಎಂದು ಹೇಳ್ತಾರೆ. ಅದಕ್ಕಾಗಿ ಮಾರ್ಗಾಗತ ಕೃಷ್ಣ ರಾಜಮಾರ್ಗಂಗತೆ ಕೃಷ್ಣೇ ದ್ವಾರಕಾಯಃ ಕುಲಸ್ತ್ರಿಯಃ
ಆ ರಾಜಮಾರ್ಗದಲ್ಲಿ ಅಂದರೆ ನಗರ ದ್ವಾರಕಾ ನಗರದಲ್ಲಿ ರಾಜಮಾರ್ಗದಿಂದ ಬರುತ್ತಾ ಇದ್ದಾನೆ ಶ್ರೀಕೃಷ್ಣ. ಈಗ ಇಡೀ ನಗರವಾಸಿಗಳೆಲ್ಲ ರಥ ಏನು ಕುದುರೆ ತನ್ನ ತನ್ನ ಆನೆಗಳನ್ನು ಹತ್ತಿ ಇನ್ನು ಕೆಳಗೆ ನಡ್ಕೊಂಡು ತಾ ಇಡೀ ನಗರವೆಲ್ಲ ತುಂಬಿಬಿಟ್ಟಿದೆ. ಸೊ ನಗರ ದೂರವರೆಗೆ ಎಲ್ಲ ಲಕ್ಷಾಂತರ ಜನರು, ಆ ಜನರಿಗೆ ಎಲ್ಲರಿಗೆ ಕಂಡು ಬರಲ್ಲ ಅಲ್ಲವೇ. ಕೆಲವರು ತನ್ನ ಮನೆಯ ಎದುರಾಗಿ ಎಲ್ಲರಿಗೆ ಬಾಲ್ಕನಿ ಇರುತ್ತಿತ್ತು ಅನಿಸುತ್ತದೆ ಅಲ್ಲ, ಆ ದ್ವಾರಕಾ ನಗರ ಅಂದರೆ ಎಲ್ಲ ಇರುತ್ತದಲ್ಲ, ತನ್ನ ಮನೆ ಎದುರಾಗಿರುವ ಆ ಮೇಲಿನ ಮಟ್ಟ, ಆ ಮೇಲಿನದು ಹೇಳ್ತಾ ಇಲ್ಲ ಫಸ್ಟ್ ಫ್ಲೋರ್, ಅದಕ್ಕೆ ಎಲ್ಲರೂ ಹತ್ತಿಬಿಟ್ಟರು ನೋಡಲಕ್ಕೆ. ರಾಜಮಾರ್ಗಂಗತೆ ಕೃಷ್ಣೇ ದ್ವಾರಕಾಯ ಕುಲಸ್ತ್ರೀಯ, ಅವರ ಮನೆಯಲ್ಲಿರುವ ಸ್ತ್ರೀಯರೆಲ್ಲ ಹರ್ಮ್ಯಾಣಿ ಆರುರುಹು, ತನ್ನ ತನ್ನ ಮನೆಗಳು, ಹರ್ಮ್ಯ ಅಂದರೆ ದೊಡ್ಡ ಮನೆ, ಅರಮನೆ ಆಗಿರುವಂಥ ದೊಡ್ಡ ಮನೆಗಳನ್ನು ಹತ್ತಿದ್ದಾರೆ. ವಿಪ್ರತ ದೀಕ್ಷಣ ಮಹೋತ್ಸವ, ಶ್ರೀಕೃಷ್ಣನನ್ನು ನೋಡುವುದೇ ನಮ್ಮ ಮನಸ್ಸಿಗೆ ಉತ್ಸಾಹ, ಉತ್ಸವ ಉತ್ಸವ ಅಂದರೆ ಹಬ್ಬ. ಆ ಹಬ್ಬವನ್ನು ಅನುಭವಿಸಬೇಕೆಂದರೆ ನೋಡುವುದೇ ಹಬ್ಬ, ಬೇರೆ ಏನಿಲ್ಲ. ಇದು ಬೇರೆ ನೋಡಿ ಕಣ್ಣಿಗೆ ದೊಡ್ಡ ಹಬ್ಬ ಎಲ್ಲಕ್ಕಿಂತ. ಆ ಹಬ್ಬವನ್ನು ಮಾಡಿಕೊಳ್ಳಲಿಕ್ಕೆ ಹತ್ತಿದ್ದಾರೆ. ಏಕೆ ಹಬ್ಬ ಅಂದರೆ ನೋಡಿ, ಶ್ರೀಕೃಷ್ಣನದು ನಿತ್ಯಂ ನಿರೀಕ್ಷಮಾಣಾಂ ಯದಪಿ ದ್ವಾರಕೌಕಸಾಂ ನೈವ ತೃಪ್ಯಂತಿ ಹಿ ದೃಶ ಶ್ರೇಯೋಧಾವಾಂಗಮಚ್ಯುತಂ. ನಿತ್ಯಂ ಶ್ರೀಕೃಷ್ಣನನ್ನು ಪ್ರತಿನಿತ್ಯ ಕ್ಷಣ ಕ್ಷಣ ಎಷ್ಟು ಸಲ ನೋಡಿದರೂ ನೋಡುತ್ತಾ ಇದ್ದರೂ ನಿತ್ಯಂ ನಿರೀಕ್ಷಮಾಣಾಂ ಯದಪಿ ದ್ವಾರಕೌಕಸಾಂ, ದ್ವಾರಕಾವಾಸಿಗಳು ಪ್ರತಿನಿತ್ಯ ಶ್ರೀಕೃಷ್ಣನನ್ನು ಪೂರ್ಣ ಮನಸ್ಸಿನಿಂದ ಕಣ್ಣಾರ ನೋಡುತ್ತಾ ಇದ್ದರೂ ನ ವಿತೃಪ್ಯಂತಿ ಹಿ ದೃಶಃ ಶ್ರೇಯೋಧಾಮಂಗಮಚ್ಯುತಂ, ಕಣ್ಣುಗಳಿಗೆ ತೃಪ್ತಿ ಆಗಲ್ಲ. ತೃಪ್ತಿ ಅಂದರೆ ನೋಡಿದ್ದೀವಲ್ಲ ಸಾಕು ಅಂತ ಅನಿಸಲ್ಲ, ಇನ್ನೂ ನೋಡಬೇಕು, ಇನ್ನೂ ನೋಡಬೇಕು. ಏಕೆ? ದಿವ್ಯ ಸುಂದರ ವಿಗ್ರಹ, ಇಡೀ ಬ್ರಹ್ಮಾಂಡದ ಸೌಂದರ್ಯವನ್ನೆಲ್ಲ ತನ್ನಲ್ಲಿ ತುಂಬಿಕೊಂಡು ಬಂದ ಅತೀತವಾದ ದಿವ್ಯವಾದ ಶುದ್ಧವಾದ ಸೌಂದರ್ಯ, ಅಪ್ರಾಕೃತ ಸೌಂದರ್ಯ, ಲೌಕಿಕ ಪ್ರಾಕೃತ ಸೌಂದರ್ಯ ಅಲ್ಲ. ಶ್ರೇಯೋಧಾಮ ಅಲ್ಲಿ ಹೇಳ್ತಾರೆ ನೋಡ, ಪದ ಶ್ರೀ ಅಂದರೆ ಲಕ್ಷ್ಮಿ, ಧಾಮ ಅಂದರೆ ನಿಧಿ. ಶ್ರೇಯೋಧಾಮಾಂಗ ಮಚ್ಚುತ, ಶ್ರೀಧಾಮ ಲಕ್ಷ್ಮೀಧಾಮ ತನ್ನಲ್ಲಿದೆ. ಲಕ್ಷ್ಮೀಕಿ ಧಾಮ, ಧಾಮ ಅಂದರೆ ನಿವಾಸ ಸ್ಥಾನ. ಯಾರು? ಲಕ್ಷ್ಮೀಕಿ ನಿವಾಸ ಸ್ಥಾನವೇ ತನಗೆ ಅಂಗವಾಗಿದೆ. ಲಕ್ಷ್ಮಿ ಯಾವಾಗಲೂ ವಕ್ಷಸ್ಥಳದಲ್ಲಿರುತ್ತದೆ ನೋಡಿ. ಆ ಈ ಎಂಥ ಪತಿ ನೋಡು, ತನ್ನ ಪತ್ನಿಯನ್ನು ಎಲ್ಲಿ ಇಟ್ಕೊಳ್ತಾನೆ, ತನ್ನ ವಕ್ಷಸ್ಥಳ ಮೇಲೆ ಲಕ್ಷ್ಮಿ ಇರುತ್ತಾರಂತೆ ಯಾವಾಗಲೂ. ವಕ್ಷಸ್ಥಳ ಮೇಲೇ ಲಕ್ಷ್ಮಿಗೆ ನಿವಾಸ ಅಂತ ಲಕ್ಷ್ಮಿ. ಶ್ರೇಯೋಧಾಮಾಂಗಂ ಲಕ್ಷ್ಮಿಗೆ ತನ್ನ ಅಂಗ, ಅಂಗ ಅಂದರೆ ವಕ್ಷಸ್ಥಳ, ತನ್ನ ವಕ್ಷಸ್ಥಳವೇ ಲಕ್ಷ್ಮಿಗೆ ಧಾಮ ಆಯಿತು. ಲಕ್ಷ್ಮಿಗೆ ಧಾಮ ಅಂದರೆ ಅವರ ಮನೆ, ಅವರ ನಿಲಯ. ಅಂಥ ಅಂಗ ಆ ವಕ್ಷಸ್ಥಳವೆಂತ, ಲಕ್ಷ್ಮೀ ವಾಸ ಮಾಡುವಂಥ ವಕ್ಷಸ್ಥಳವೇ ತನ್ನ ವಕ್ಷಸ್ಥಳವಾಗಿ ಇರುವಂಥವನು ಯಾರು? ಅಚ್ಯುತ ಶ್ರೀಕೃಷ್ಣ. ಅಂಥ ಶ್ರೀಕೃಷ್ಣನನ್ನು ಎಷ್ಟು ನೋಡಿದ್ದರೂ, ಏಕೆಂದರೆ ಲಕ್ಷ್ಮಿ ಅಂದರೆ ಎಲ್ಲ ವಿಧವಾದ ಲಕ್ಷ್ಮಿ, ಸಂಪದ ಇದೆ, ಹೃದಯದ ಗುಣಗಳೂ ಇದೆ, ಮುಖದ ಅಂಗ ಸೌಂದರ್ಯ ಇದೆ, ಎಲ್ಲ ವಿಧವಾದ ಲಕ್ಷ್ಮಿ. ಅಷ್ಟಲಕ್ಷ್ಮಿ ಇರ್ತಾರೆ, ಅಷ್ಟ ಏಕೆ? 100 ಲಕ್ಷ್ಮಿ, 1000 ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಎಲ್ಲ ಬಗೆಯಾದ ಲಕ್ಷ್ಮಿ, ಅದರಲ್ಲಿ ವಿದ್ಯಾಲಕ್ಷ್ಮಿಯೂ ಸೇರಿಸಿದ್ದಾರೆ. ವಿದ್ಯಾಲಕ್ಷ್ಮಿ, ಬುದ್ಧಿಲಕ್ಷ್ಮಿ, ಸರ್ವವಿಧ ಲಕ್ಷ್ಮಿ, ಆರೋಗ್ಯ ಲಕ್ಷ್ಮಿ, ಎಲ್ಲ ಲಕ್ಷ್ಮಿ ಇದೆ. ಅಂಥ ಸರ್ವವಿಧ ಲಕ್ಷ್ಮಿಗಳು ತನ್ನ ವಕ್ಷಸ್ಥಳದಲ್ಲಿರುವಂಥ ಆ ಶ್ರೀಕೃಷ್ಣನನ್ನೇ ನೋಡಿ 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 ಎಷ್ಟು ನೋಡಿದರೂ ಮನಸ್ಸಿಗೆ ಸಂತೃಪ್ತೇ ಆಗಲ್ಲ. ಶ್ರೇಯೋ ನಿವಾಸ ಯಸ್ಯೋರ ಪಾನಪಾತ್ರಂ ಮುಖಂ ದೃಶಂ. ಏಕೆ ಆಗಲ್ಲ ಅಂದರೆ, ಶ್ರೀಕೃಷ್ಣ ಹೇಗಿದ್ದಾನೆ ಅಂದರೆ, ಶ್ರೇಯೋ ನಿವಾಸ ಯಸ್ಯೋರ, ಅವರು ವಕ್ಷಸ್ಥಳದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ವಾಸ ಮಾಡ್ತಾಳೆ. ಲಕ್ಷ್ಮಿ ಅಂದರೆ ಹೇಗಿರುತ್ತಾರೆ? ದಿವ್ಯ ಸುಂದರ. ಪ್ರಪಂಚದಲ್ಲಿ ಇಂಥದ್ದು ಎಲ್ಲಿಯೂ ಇಲ್ಲ. ಎಲ್ಲಿಯಾದರಿದ್ದರೆ ಆ ಪ್ರಪಂಚದಲ್ಲಿ ನಾವು ನೋಡುತ್ತಿರುವ ಸೌಂದರ್ಯವೆಲ್ಲ ಆ ಪರಮಾತ್ಮನ, ಆ ಲಕ್ಷ್ಮೀದೇವಿಯ ಒಂದು ಚೂರು ಸೌಂದರ್ಯವೇ. ಈ ಒಂದು ಚೂರೇ ಇಷ್ಟು ದಿವ್ಯವಾಗಿದೆ, ಸಾಕ್ಷಾತ್ ಲಕ್ಷ್ಮೀದೇವಿ ಇನ್ನೂ ಹೇಗಿರುತ್ತಾರ? ಓ, ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಅದು ಆ ಭಕ್ತರಿಗೆ ಮಾತ್ರ ಆ ದರ್ಶನವಾಗುತ್ತದೆ, ಎಲ್ಲರಿಗೆ ಆಗಲ್ಲ. ಭಗವದ್ ಭಕ್ತನಿಗೆ, ಶ್ರೀಕೃಷ್ಣ ಭಕ್ತನಿಗೆ, ಲಕ್ಷ್ಮೀದೇವಿ ಭಕ್ತನಿಗೆ ಮಾತ್ರ ಅವಳ ಸೌಂದರ್ಯ ದರ್ಶನವಾಗುತ್ತದೆ. ಶ್ರೇಯೋ ನಿವಾಸ ಯಸ್ಯೋರ, ಆ ಲಕ್ಷ್ಮಿ ನಿವಾಸ ಯಾರ ಉರ? ಉರ ಅಂದರೆ ಈ ವಕ್ಷಸ್ಥಳದಲ್ಲಿ ಲಕ್ಷ್ಮೀ ನಿವಾಸ ಇರುತ್ತದೋ. ಪಾನಪಾತ್ರಂ ಮುಖಂ ದೃಶಂ, ಅವರು ಆ ಶ್ರೀಕೃಷ್ಣನ ದರ್ಶನ ಹೇಗಿರುತ್ತದೆ ಅಂದರೆ, ಕಣ್ಣಿಗೆ ಪಾನಪಾತ್ರ,
ಪಾನಪಾತ್ರ ಅಂದರೆ ಕಣ್ಣಿನಿಂದ ನೋಡತಕ್ಕಂತೆ ನಮಗೆ ಒಂದು ಒಂದು ಏನೋ ಏನು ಜೇನುತುಪ್ಪ ಅಥವಾ ಪಾಯಸ ಇತ್ಯಾದಿಗಳು ಹಾಕಿರುವ ಪಾತ್ರ ಬಾಯಿಗೆ ಪಾತ್ರ. ಅದು ಬಾಯಿಗೆ ಪಾತ್ರ ಅಂದರೆ ಜೇನುತುಪ್ಪ ನೋಡಿದ್ದರೆ ಮನಸ್ಸಿಗೆ ಆನಂದವಾಗ್ತದೆ, ಪಾಯಸ ನೋಡಿದರೆ ಆಗಲ್ಲ. ಅದು ಬಾಯಿಗೆ ಹತ್ತಬೇಕು, ಅಲ್ಲ ನಾಲಿಗೆಗೆ ಸ್ಪರ್ಶವಾದರೆ ಅದರ ಮಾಧುರ್ಯ ಗೊತ್ತಾಗ್ತದೆ. ಈ ಪಾತ್ರ ಬಾಯಿಗೆ ಪಾನ ಪಾತ್ರ. ಬಟ್ ಶ್ರೀಕೃಷ್ಣನ ಮುಖ, ಶ್ರೀಕೃಷ್ಣನ ಸೌಂದರ್ಯ ಕಣ್ಣಿಗೆ ಪಾನಪಾತ್ರ ಅಂತೆ. ಪಾನಪಾತ್ರ ಅಂದರೆ ನೋಡಿದ ಮಾತ್ರದಿಂದ ಕುಡಿದಷ್ಟು ಆಗುವ ಆನಂದ, ಮಾಧುರ್ಯವು ಮಕರಂದವನ್ನು ಕುಡಿದಷ್ಟು ಆಗುವ ಆನಂದ. ಅದರಿಂದ ಪಾನಪಾತ್ರಂ ಮುಖಂ ದೃಶಾಂ, ಶ್ರೀಕೃಷ್ಣನ ಮುಖ ಪಾನಪಾತ್ರ ಅಂತ ಇದೆ. ನವಿತೃ ಬಹವೋ ಲೋಕಪಾಲ್ ಬಾಹವೋ ಲೋಕಪಾಲಾನಾಂ, ಅವರ ಬಾಹುಗಳು ಭುಜಗಳು ಲೋಕಪಾಲ, ಅಷ್ಟ ಲೋಕಪಾಲರಿರುತ್ತಾರೆ ನೋಡಿ. ಉತ್ತರ ಲೋಕ, ದಕ್ಷಿಣ ಲೋಕ, ಪೂರ್ವ ಲೋಕ, ಪಶ್ಚಿಮ ಲೋಕ, ಎಲ್ಲ ಲೋಕಗಳನ್ನು ರಕ್ಷಿಸುವಂಥ ದೇವತರಿದ್ದಾರಲ್ಲ, ಆ ದೇವತರ ಶಕ್ತಿಯೆಲ್ಲ ತನ್ನ ಭುಜಶಕ್ತಿ. ಶ್ರೀಕೃಷ್ಣನ ಭುಜಶಕ್ತಿಯಿಂದಲೇ ಲೋಕಪಾಲರಿಗೆ ಶಕ್ತಿ ಬರುತ್ತಾ ಇದೆ, ಅವರೆಲ್ಲ ಲೋಕವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಬಾಹವೋ ಲೋಕಪಾಲಾನಾಂ ಸಾರಂಗಾಣಾಂ ಪದಾಂಬುಜಂ, ಪದಾಂಬುಜಂ ಪದಗಳು ಪಾದಗಳು ಚರಣಗಳು ಎಷ್ಟು ಸುಂದರವಾಗಿವೆ ಅಂದರೆ ಆ ಚರಣಗಳಲ್ಲಿ ಒಂದು ಮಕರಂದ ಇದೆ. ಹೇಗೆ ಪದ ಅಂಬುಜಂ, ಚರಣಗಳು ಒಂದು ಕಮಲ ಅಂತೆ ಇವೆ. ಕಮಲದಲ್ಲಿ ಏನಿದೆ ನೋಡಲಿಕ್ಕೆ ಸುಂದರವಾಗಿರುತ್ತದೆ, ಆ ಕೀಟಕಗಳಿಗೆ, ಆ ಭ್ರಮರ ಕೀಟಕ್ಕೆ ಅದೊಂದು ಮಕರಂದ ರಸ ಸಿಕ್ತದೆ. ಹಾಗೆ ಅವರ ಪಾದಗಳು ಸ್ಮರಿಸು, ಕಣ್ಣಿಗೆ ನೋಟಕ್ಕೆ, ಮನಸ್ಸಿನ ಸ್ಮರಣಕ್ಕೆ. ಸ್ಮರಣಕ್ಕೆ ನಮ್ಮ ಸ್ಮರಣ ನಮ್ಮ ಕಣ್ಣು ಎಂಥದ್ದು ಅಂದರೆ ಒಂದು ಭ್ರಮರ ಅಂತೆ, ಅದಕ್ಕೆ ಚರಣವು ಒಂದು ಕಮಲ ಆಗುತ್ತೆ. ಆ ಕಮಲದಲ್ಲಿ ಮಕರಂದ ಇರುತ್ತೆ, ಮಕರಂದವನ್ನು ನೋಡಿದರೆ ಸಾಕು ಭ್ರಮರ ಕೀಟಕಗಳು ಹೇಗೆ ಹೋಗ್ತವೋ. ಏಕೆಂದರೆ ಅವರಿಗೆ ಮಕರಂದ ಸಿಗ್ತದೆ, ಅದು ಬೇರೆ ಎಲ್ಲಿಯೂ ಹೋಗಲ್ಲ. ಎಲ್ಲೆಲ್ಲಿ ಓಡಾಡಿ 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 ಆ ಹೂ ಹತ್ತಿರನೇ ಹೋಗುತ್ತದೆ, ಹೂ ಮೇಲಕ್ಕೆ ಹೋಗುತ್ತದೆ, ಏಕೆ ಅಲ್ಲಿ ಮಕರಂದ ಇದೆ. ಹಾಗೆ ಅವರು ಚರಣ ಅಂಬುಜ ಅಂಥದ್ದು, ಚರಣಾಂಬುಜಕ್ಕೆ ಸಾರಂಗಗಳಿಗೆ ಭ್ರಮರಗಳಿಗೆ ಎಷ್ಟು ಆನಂದವಾಗಿರುವ ಮಕರಂದವಿರುತ್ತದೋ ಅವರ ಚರಣಗಳು ನಮ್ಮ ಮನಸ್ಸಿಗೆ ನಮ್ಮ ಕಣ್ಣಿಗೆ ಅಷ್ಟು ಮಕರಂದ. ಇಂಥ ಶ್ರೀಕೃಷ್ಣನನ್ನು ನೋಡಿದಾಗ ಯಾರಿಗೆ ತೃಪ್ತಿ ಆಗ್ತದೆ, ಯಾರಿಗೆ ಸಾಕು ಅನಿಸುತ್ತದೆ ಅಂತ ಶ್ರೀಕೃಷ್ಣ. ಇನ್ನು ಸಿತಾತ ಪತ್ರ ವ್ಯಜನೈರುಪಸ್ಕೃತ ಪ್ರಸೂನ ವರ್ಷೈರಭಿಷ್ ರಭಿವರ್ಷಿತ ಪತಿ ಸಿತಾತ ಪತ್ರ ಗಜನೈರುಪಸ್ಕೃತ. ಓಹೋ, ಇಲ್ಲಿ ವಿಸರ್ಗ ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ. ಸಿತಾತ ಪತ್ರ ಗಜನೈರುಪಸ್ಕೃತ ಹೇಗಿದ್ದಾನೆ ಅಂದರೆ ಸಿತಾತ ಪತ್ರ ಮತ್ತೆ ಇಲ್ಲಿ ಬಿಳಿ ಛತ್ರಿ, ರಾಜರಿಗೆ ಮಹನೀಯರಿಗೆ ಅಂಥವರಿಗೆ ಮಾತ್ರ ಅದು ಬರುತ್ತದೆ. ಸಿತಾತ ಪತ್ರ ವ್ಯಜನ ಅಂದರೆ ಸೈಡ್ಗೆ ವಿಂಜಾಮರ, ವಿಂಜಾಮರ ಅಂದರೆ ಬೀಸನ, ಬೀಸನ್ಗೆ, ಬೀಸನ್ಗೆಗಳನ್ನು ವಿಸ್ತಾ ಇದ್ದಾರೆ. ಸಿತಾತ ಪತ್ರ ವ್ಯಜನೈರುಪಸ್ಕೃತ, ಇದರಿಂದ ಅಲಂಕಾರ. ಅದಕ್ಕಾಗಿ ನಾವು ಚಿತ್ರದಲ್ಲಿಯೂ ಮಂದಿರದಲ್ಲಿಯೂ ಹಾಗೆ ಮಾಡ್ತಾರೆ ನೋಡಿ. ಕೆಲವು ಚಿತ್ರಗಳಲ್ಲಿ ನೋಡಿದ್ದೀರಾ, ಅಲ್ಲಿ ಪಕ್ಕಕ್ಕೂ ಬೀಸನಿಟ್ಟಿರುತ್ತದೆ, ಮೇಲೆ ಬಿಳಿ ಶ್ವೇತ ಛತ್ರ ಇರುತ್ತದೆ, ಅದು ರಾಜರಿಗೆ ರಾಮಚಂದ್ರನಿಗೆ ಪಟ್ಟಾಭಿಷೇಕದಲ್ಲಿ ಅಂಥದ್ದಿರುತ್ತದೆ. ಇಲ್ಲಿ ಏನು ಚಿತ್ರಗಳು ಕಂಡು ಬರ್ತಾ ಇಲ್ಲ, ಚಿತ್ರಗಳಲ್ಲೆಲ್ಲ ಇಲ್ಲಿ ದೂರ ಇದೆ, ಅಲ್ಲಿ ಇಲ್ಲ. ಸರಿ, ಚದವ ಇದು ಇದು ಶಿವನ ಕುಟುಂಬ, ಇಲ್ಲ ಅಲ್ಲಿ ಇಲ್ಲ. ರಾಮಚಂದ್ರನಿದ್ದರೆ ಅದು ಅಲ್ಲಿರಬಹುದು, ಅಲ್ಲಿ ಯಾರೂ ಇಲ್ಲ, ಅವರು ಇಬ್ಬರೇ ಇದ್ದಾರೆ. ಪಟ್ಟಾಭಿಷೇಕದಲ್ಲಿ ಎಲ್ಲರೂ ಇರುತ್ತಾರೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇನ್ನು ವಸಿಷ್ಠಾದಿಗಳು ವಿಭೀಷಣಾದಿಗಳು ಎಲ್ಲರೂ ಇರುತ್ತಾರೆ. ಅದು ಪಟ್ಟಾಭಿಷೇಕ ಸೀನ್ನಲ್ಲಿ ಕಂಡು ಬರ್ತಾರೆ. ಆದ್ದರಿಂದ ಸಿತಾತ ಪತ್ರ ವ್ಯಜನೈರುಪಸ್ಕೃತ ಪ್ರಸೂನ ವರ್ಷ ಇರಭಿವರ್ಷಿತ ಪತಿ, ದಾರಿಯಲ್ಲಿ ಪುಷ್ಪವರ ವೃಷ್ಟಿ ಆಗುತ್ತಾ ಇದೆ, ಪುಷ್ಪದ ಮಳೆ, ಹೂವಿನ ಮಳೆ ಮೇಲೆ ಬೀಳುತ್ತಾ ಇದೆ, ಕೆಳಗೆ ಬೀಳುತ್ತಾ ಇದೆ, ಎಲ್ಲ ಸುಂದರವಾಗಿ ಆ ಹೂ ಮೇಲೆಯಿಂದ ಹೋಗ್ತಾ ಇದ್ದಾರೆ. ಪಿಶಂಗವಾಸ ವನಮಾಲಯ ಬಭವು, ಪಿಶಂಗವಾಸ ಅಂದರೆ ಪೀತವರ್ಣ, ಪೀತವರ್ಣ ಅಂದರೆ ಆರೆಂಜ್ ವರ್ಣ, ಆರೆಂಜ್ ಬಣ್ಣದ ವಸ್ತ್ರ, ರೇಷ್ಮೆ ಬಟ್ಟೆ ಅದು. ಪಿಶಂಗವಾಸ ವನಮಾಲಯ ಬಭವು, ಕೊರಳಿನಲ್ಲಿ ವನಮಾಲ, ವನಮಾಲ ಅಂದರೆ ನೋಡಿದ್ದೀರಾ ವೈಜಯಂತಿ ಮಾಲಾ ಹೇಳ್ತಾರೆ,
ವಿಷ್ಣು ಹಾಕ್ಕೊಂಡವರು ವೈಜಯಂತಿ, ವೈಜಯಂತಿ ಪುಷ್ಪ ನೋಡಿದ್ದೀರಾ? ವೈಜಯಂತಿ ಪುಷ್ಪಕ್ಕೆ ಒಂದು ವಿಚಿತ್ರವಾಗಿತ್ತು, ನಾನು ಇಲ್ಲಿ ಎಲ್ಲಿಕೊಂಡು ಬಂದಿಲ್ಲ. ಕೆಲವರು ಒಂದು ಸತ್ಯನಾರಾಯಣ ಹೂವು ಎಂದು ಹೇಳ್ತಾರೆ ನೋಡಿ. ಸತ್ಯನಾರಾಯಣ ಪೂಜೆ ಮಾಡುವಾಗ ಒಂದು ಬಗೆಯಾದ ಅದು ಕಾಡು ಬಾಳೆ, ಕಾಡು ಬಾಳೆ ಹಾಗಿರುತ್ತದೆ ನೋಡಿ. ಅದಕ್ಕೆ ಎಲೆ, ಕಾಡು ಬಾಳೆ ಹಾಗೆ ಎಲೆ ಇರುತ್ತದೆ. ಅದಕ್ಕೆ ಹೂ ಬಿಟ್ಟರೆ ಆ ಸುಂದರವಾದ ಹೂವು ಇರುತ್ತದೆ. ಅದು ವೈಜಯಂತಿ ಹೂವು ಎಂದು ಹೇಳ್ತಾರೆ. ಆ ವೈಜಯಂತಿ ಹೂವು ಹಾಗೆ ವಿಷ್ಣು ಹಾಗೆ ಇರುತ್ತದೆ, ದಿವ್ಯ ಸುಂದರವಾಗಿ. ಆದ್ದರಿಂದ ಆ ವೈಜಯಂತಿ ಮಾಲ ಇಲ್ಲಿ ವನಮಾಲ ಹಾಕ್ಕೊಳ್ತಾರೆ. ಪೂರ್ವಕಾಲದಲ್ಲಿ ವನಮಾಲ ಹಾಕ್ಕೊಳ್ತಿದ್ದರು, ಅದೊಂದು ಸೌಂದರ್ಯ. ಕುಶಂಗವಾಸ ವನಮಾಲಯ ಬಬೌ ಘನೋ ಯಥಾ ಕೋಡುಪ ಕೃಪಚಾಪ ವೈದ್ಯುತೈ. ಮೇಘದಲ್ಲಿ ಒಂದು ವಿದ್ಯುತ್ ಬಂದರೆ ಹೇಗಿರುತ್ತದೆ ನೋಡಿ. ಮೇಘ ಮಳೆಗಾಲದಲ್ಲಿ ಮೇಘ ಬಂದಾಗ ಅದರಲ್ಲಿ ಒಂದು ಚಮಕ್ ವಿದ್ಯುತ್ ಬರುತ್ತದೆ ನೋಡಿ, ಒಂದು ಝಲಕ್ ಹಾಗೆ. ಆವಾಗ ಎಷ್ಟು ಸುಂದರವಾಗಿರುತ್ತದೋ ಹಾಗೆ ಶ್ರೀಕೃಷ್ಣ ಎಲ್ಲ ಬೆಳಕಿನಿಂದ ಸುಂದರವಾಗಿ ಕಂಡು ಬರ್ತಾ ಇದ್ದಾರೆ. ಪ್ರವಿಷ್ಟಸ್ತು ಗೃಹಂ ಪಿತ್ರೋ ಪರಿಶ್ವತ್ತ ಸ್ವಮಾತೃವಿಹಿ. ಮೊದಲು ಇಷ್ಟೆಲ್ಲ ಬಂದು ಅರಮನೆಗೆ ಬಂದು ಅರಮನೆ ಒಳಗೆ ಪ್ರವೇಶ ಮಾಡಿದ. ಪಿತ್ರೋ ಪರಿಶ್ವತ್ತ ಸ್ವಮಾತೃವಿಹಿ, ತನ್ನ ತಾಯಂದಿರಿದ್ದಾರೆ ಎಷ್ಟೋ ಜನರು ಅಲ್ಲವೇ, ದೇವಕಿ ಅಲ್ಲ ಇನ್ನು ಎಷ್ಟೋ ಇದ್ದಾರೆ. ಅವರೆಲ್ಲರೂ ತನ್ನನ್ನು ಆಲಿಂಗನ ಮಾಡಿಕೊಂಡರು. ಬಂದೇ ಶಿರತ ಸಪ್ತ, ಅವರೆಲ್ಲರಿಗೂ ಏಳು ತನ್ನ ತಾಯಂದಿರಂತೆ. ದೇವಕಿ ಪ್ರಮುಖ ದೇವಕಿ ಮುಂತಾದ ಏಳು ಜನರಿಗೆ ವಸುದೇವ ದೇವಕಿ ಇನ್ನು ಮಿಕ್ಕತ ಎಲ್ಲರಿಗೆ ಅಷ್ಟಾಂಗವಾಗಿ ಪಾದ ಮೇಲೆ ನಮಸ್ಕಾರ ಮಾಡಿದ. ತಾಂ ಪುತ್ರ ಮಾಂಕಮಾರೋಪ್ಯ, ಅವರಿಗೆ ಶ್ರೀಕೃಷ್ಣ ಬಂದ ಅಂದರೆ ಆನಂದ ಪರವಶರಾಗಿ ಅವರು ತನ್ನ ತಡ ಮೇಲೆ ಕೂರಿಸಿಕೊಂಡರು. ತಾಂ ಪುತ್ರ ಪರಮಾಂಕಮಾರೋಪ್ಯ ಸ್ನೇಹ ಸ್ಮೃತ ಪಯೋಧರ, ಸ್ನೇಹದಿಂದ ನೋಡಿದ್ದಾರೆ. ಹರ್ಷ ವಿಹ್ವಲತಾತ್ಮಾನಃ, ಕಣ್ಣಿಗೆ ಹರ್ಷ ಆನಂದವು ಹೇಗಾಯಿತಂದರೆ ಆನಂದ ಬಾಷ್ಪ, ಆನಂದದಿಂದಲೂ ಕಣ್ಣಿನಿಂದ ನೀರು ಬರುತ್ತದೆ. ಗೊತ್ತಾ, ಜನರು ಹೇಳ್ತಾರೆ ದುಃಖದಿಂದ ನೀರು ಹೇಗೆ ಬರುತ್ತದೋ ಆನಂದ ಪರವಶರಾಗಿದ್ದರೂ ಕಣ್ಣಿನಿಂದ ನೀರು ಬರುತ್ತದೆ. ಹಾಗೆ ಹರ್ಷ ವಿಹ್ವಲಿತಾತ್ಮಾನಃ ಸಿಸಿಚುರ್ ನೇತ್ರ ಜೈರ್ಜಲೈ, ಕಣ್ಣಿನಿಂದ ನೀರೇ ಬಂತಂತೆ. ಯೋ ಕೃಷ್ಣ ಬಂದ, ಕೃಷ್ಣ ಬಂದ ಅಂದರೆ ಆನಂದವೂ ತಡ್ಕೊಳ್ಳೋಕ್ಕಾಗದೆ ನೀರು ಬಂದಿರುತ್ತದೆ, ದುಃಖವೂ ತಡ್ಕೊಳ್ಳೋಕ್ಕಾಗದೆ ಕಣ್ಣೀರು ಬರುತ್ತದೆ. ಎರಡಕ್ಕೆ ಕಣ್ಣು ಮೇಲೇ ಅಲ್ಲದೇ ಭಾರ, ಎಲ್ಲಕ್ಕೆ ಕಣ್ಣಿಗೆ ದುಃಖ ಆಗಲಿ ಸುಖ ಆಗಲಿ. ಅಥಾ ವಿಷತ್ ಸ್ವಭವನಂ ಸರ್ವಕಾಮಮನುತ್ತಮ ಸರ್ವಕಾಮಮನುತ್ತಮಂ. ತನ್ನ ಭವನಕ್ಕೆ ಪ್ರವೇಶ ಮಾಡಿದ, ಎಲ್ಲರಿಗೆ ದೊಡ್ಡವರಿಗೆ ನಮಸ್ಕಾರ ಮಾಡಿ ತನ್ನ ಭವನಕ್ಕೆ ಪ್ರವೇಶ ಮಾಡಿದ. ಅಥಾ ವಿಷತ್ ಸ್ವಭವನಂ ಸರ್ವಕಾಮಮನುತ್ತಮಂ ಪ್ರಾಸಾದಾಯತ್ರ ಪತ್ನೀನಾಂ. ತನ್ನ ಪತ್ನಿಯರಿದ್ದಾರಲ್ಲ ಅಲ್ಲಿಗೆ. ಪ್ರಾಸಾದ ಯತ್ರ ಪತ್ನೀನಾಂ ಸಹಸ್ರಾಣಿ ಚ ಷೋಡಶ. ಇಲ್ಲಿ ನೋಡಿ ಭಾಗವತದಲ್ಲಿ ಸಹಸ್ರಾಣಿ ಚ ಷೋಡಶ, 1016 ಸಹಸ್ರಾಣಿ ಷೋಡಶ ಅಂದರೆ 1000 × 16. ಅವರು ಒಬ್ಬೊಬ್ಬರಿಗೆ ಒಂದೊಂದು ಮನೆ ಅಂತೆ, ಅರಮನೆ, ಸಾಮಾನ್ಯ ಮನೆ ಅಲ್ಲ, ಚಿಕ್ಕ ಚಿಕ್ಕದಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಅರಮನೆ. ಸೇವಕರು ಎಷ್ಟೆಷ್ಟು, 1000 ಜನರಿಗೆ 1000 ಅರಮನೆಗಳು, ಸೇವಕರು ಅಂದರೆ ಆ ನಗರವೇ ಎಷ್ಟು ದೊಡ್ಡದಿರಬೇಕು ನೋಡಿ. ಆ ಸೇವಕರಿಗೆಲ್ಲರಿಗೂ ಮನೆ ಅಂದರೆ ತನ್ನ ಕುಟುಂಬವೇ ಒಂದು ನಗರವಾಯಿತು ಅಲ್ಲವೇ. ತನ್ನ ಕುಟುಂಬದೇ ಒಂದು ದೊಡ್ಡ ನಗರ, ಎಲ್ಲ ತನ್ನ ಕುಟುಂಬ ಜನರೇ, ಬೇರೆ ಯಾರು ಅಲ್ಲ. ಸಹಸ್ರಾಣಿ ಚ ಷೋಡಶ ಪತ್ನಿಯ ಪತಿ ಪ್ರೋಶ್ಯ ಗೃಹಾನುಪಾಗತಂ ವಿಲೋಕ್ಯ ಸಂಜಾತ ಮನೋ ಮಹೋತ್ಸವ. ಪತ್ನಿಯರಿಗೆ ಶ್ರೀಕೃಷ್ಣ ಸಾಕ್ಷಾತ್ ಬಂದ ಎಂದು ನೋಡಿದ ತಕ್ಷಣವೇ ಮನೆಗೂ ಬಂದಾಗ ಪ್ರೋಶ್ಯ ಬೇರೆ ಊರಿಗೆ ಹೋಗಿ, ವಿಲೋಕ್ಯ ಸಂಜಾತ ಮನೋ ಮಹೋತ್ಸವ, ಮನಸ್ಸಿಗೆ ಹಬ್ಬನೇ ಆಯಿತು. ಉತ್ತಸ್ತುರಾರಾತ್ ಸಹಸಾಸನ ಅಶಯಾತ್, ಆರಾತ್ ಅಂದರೆ ಆನಂದ ಸಂಭ್ರಮದಿಂದ ಎಲ್ಲಿ ಕೂತಿದ್ದರೋ ಆಸನದಿಂದ ಎದ್ದು ಬಿಟ್ಟರು. ಸಾಕಂ ವ್ರತೈರ್ ವೀಡಿತ ಲೋಚನಾನನಾಹ, ಏಕೆಂದರೆ ವ್ರತ ಮುಗಿಸಿಬಿಟ್ಟರು. ಪತಿ ಔಟ್ ಆಫ್ ಸ್ಟೇಷನ್, ಬೇರೆ ಊರಿಗೆ ಹೋದರೆ ಪತ್ನಿಯರಿಗೆ ಕೆಲವು ನಿಯಮಗಳಿರುತ್ತವೆ. ನಿಯಮಗಳೆಂದ್ರೇನು? ಕೆಲವು ಅಲಂಕಾರಗಳು ಭೋಗಗಳು ಎಷ್ಟ ಎಲ್ಲ ಮಾಡಬಾರದು ಎಂದು ಪೂರ್ವಕಾಲದಲ್ಲಿತ್ತು ನಿಯಮ. ಅದರಿಂದ ಏನೋ ಸ್ವಲ್ಪ ಅಲ್ಪಾಹಾರ ಮಾಡಿಕೊಂಡು ಮನೆ ಚಾಪ ಮೇಲೆ ಮಲ್ಕೊಂಡು ಹೋದು, ಅದೊಂದು ವ್ರತ. ವ್ರತ ಅಂದರೆ ಏಕಾದಶಿ ಶಿವರಾತ್ರಿ ಇತ್ಯಾದಿ ವ್ರತಗಳು ಹೇಗೆ ಮಾಡ್ತಾರೋ
ಹಾಗೆ ಅವರಿಗೊಂದು ವ್ರತ. ವ್ರತ ಅಂದರೆ ಸರಳವಾಗಿ ಜೀವಿಸೋದು, ಹೆಚ್ಚು ಭೋಗ ಅಲಂಕಾರ ಏನಿರಲ್ಲ, ಸಿಂಪಲಾಗಿ ಜೀವಿಸುವ ಅದೊಂದು ವ್ರತ ಇರುತ್ತೆ. ಪತಿ ವಾಪಸ್ ಬರುವವರೆಗೂ, ಪತಿ ಮನೆಗೂ ಬಂದರೆ ಸಾಕು, ಆ ತಕ್ಷಣವೇ ವ್ರತದ ಉದ್ಯಾಪನ ಆಗಿಬಿಡುತ್ತದೆ, ವ್ರತ ಮುಗಿದು ಬಿಡುತ್ತದೆ ಅಷ್ಟೇ. ಅದರಿಂದ ಶ್ರೀಕೃಷ್ಣ ಮನೆಗೂ ಬಂದರೆ ಸಾಕು, ವ್ರತ ಮುಗಿಯಿತು ಅಷ್ಟೇ, ಎಲ್ಲ ಬಿಟ್ಟುಬಿಟ್ಟು. ವೀಡಿತ ಲೋಚನಾನನ ತಮಾತ್ಮ ಜೈರು ದೃಷ್ಟಿ ವಿರಂತರಾತ್ಮನ ದುರಂತ ಭಾವ ಪರಿರೇ ಭಿರೇ ಪತಿಂ. ಅವರ ಆನಂದ ಪರವಶರಾಗಿ ಕಣ್ಣಿನಿಂದಲೇ ನೋಟದಿಂದಲೇ ಆಲಿಂಗನ ಮಾಡಿಕೊಂಡ್ರಂತೆ. ಅದು ನಡ್ತಾ ನೋಡಿ, ಪರಿರೇ ಭಿರೇ ಪತಿ ನಿರುದ್ಧಮಪ್ಯಸ್ರವದಂಬ ನೇತ್ರಯೋ. ಕಣ್ಣಿನ ನೀರು ಅದನ್ನು ಬರಬಾರದೆಂದು ಹೀಗೆ ಎಷ್ಟು ನಿಗ್ರಹ ಮಾಡಿದರೂ ಅದು ನಿಲ್ಲದೆ ನೀರು ಬಂದೇ ಬಿಟ್ಟಿತಂತೆ. ನಿರುದ್ಧಮಪ್ಯಸ್ರು ಮಪ್ಯಾಸ್ರವದಂಬು ನೇತ್ರಯೋರ್ವಿಲಜ್ಜತಿ ನಾಂ ಮೃಗುವರ್ಯ ವೈಕ್ಲವಾತ್. ಆ ಆನಂದ ಪರವಶದಿಂದ, ವ್ಯಾಕುಲ ಭಾವದಿಂದ, ವೈಕ್ಲವದಿಂದ ಅವರಿಗೇನೋ ಕಣ್ಣಿನಿಂದ ನೀರು ಬಂತು. ಆನಂದ ಪರವಶರಾಗಿ ಲಜ್ಜಿತರಾಗಿದ್ದರಂತೆ. ಯದ್ಯಪ್ಯಸೌ ಪಾರ್ಶ್ವಗತೋ. ಲಜ್ಜಾಕಿ ಎರಡರ್ಥ ಇರ್ತದೆ. ತಪ್ಪು ಮಾಡಿದ್ದಕ್ಕೆ ಲಜ್ಜ ಒಂದು, ಅಲ್ಲವೇ? ತಪ್ಪು ಮಾಡಿದಾಗ ಒಂದು ನಾಚಿಕೆ ಆಗುತ್ತೆ, ಆನಂದ ಪರವಶರಾದರೂ ಒಂದು ನಾಚಿಕೆ ಆಗ್ತದೆ. ಎರಡು ಬಗೆ ನಾಚಿಕೆ ಆಗುತ್ತೆ ಅಲ್ಲವೇ? ತನಗೆ ಬೇಕಾಗಿದ್ದ ಸಿಕ್ಕಿದಾಗ, ಮನಸ್ಸು ಪರವಶನಾದಾಗ ಒಂದು ಬಗೆಯಾದ ನಾಚಿಕೆ, ತಪ್ಪು ಮಾಡಿದ್ದಾಗ ಇನ್ನೊಂದು ನಾಚಿಕೆ. ಅದಕ್ಕೆ ನಾಚಿಕೆ ಎನ್ನುವುದು ಪದ ಒಂದೇ ಆಗಿದ್ದರೂ ಅರ್ಥ ಆ ಸಂದರ್ಭಕ್ಕೆ ಅರ್ಥ ಬೇರೆ ಇರುತ್ತೆ. ಈಗ ಆನಂದ ಪರವಶನಿಂದ ಅವರಿಗೆ ನಾಚಿಕೆ ಆಗ್ತಾ ಇದೆ. ಯದ್ಯಪ್ಯಸೌ ಪಾರ್ಶ್ವಗತೋ ರಹೋಗತಸ್ತಥಾಪಿ ತಸ್ಯ ಅಂದರೆ ಯುಗಂ ನವಂ ನವಂ. ಈಗ ಇನ್ನು ಮೇಲೆ ಪಕ್ಕಕ್ಕೆ ಇದ್ದಾರೆ, ತನ್ನ ಜೊತೆಗೇ ಇರುತ್ತಾರೆ, ತನ್ನ ಮನೆಯಲ್ಲೇ ಇರುತ್ತಾರೆ, ನಿತ್ಯ ಇರುತ್ತಾರೆ ಜೊತೆಗೆ. ನಿತ್ಯ ಜೊತೆಗೆ ಇದ್ದರೂ ಅಷ್ಟು ಪತ್ನಿಯರಿಗೆ ನಮ್ಮ ಜೊತೆಗೆ ಇದ್ದಾನಲ್ಲ, ಪ್ರತಿ ದಿವಸ ಇದ್ದಾನಲ್ಲ ಎಂದು ಯಾವಾಗಲೂ ಕಡೆಗಣಿಸಲಿಲ್ಲ. ಅವರಿಗೆ ತಸ್ಯ ಅಂಗ್ರಿ ಯುಗಂ, ತನ್ನ ಚರಣ ಕಮಲಗಳು ಪ್ರತಿನಿತ್ಯ ಹೊಸ ಹೊಸದಾಗೆ ಕಂಡು ಬರ್ತಾ ಇದೆಯಂತೆ. ಪ್ರತಿನಿತ್ಯ ಹೊಸದೇ ಚರಣಕಮಲ, ಏಕೆಂದರೆ ಮನಸ್ಸು ಎಲ್ಲಿ ನಿಸ್ವಾರ್ಥ ಪ್ರೇಮ ಇರುತ್ತದೋ ಪ್ರತಿನಿತ್ಯ ಹೊಸ ಹೊಸ ಜನರೇ ಆಗ್ತಾರೆ. ಯಾವಾಗ ಒಂದು ನಮ್ಮ ಜನರು ಎಂದು ಮಮಕಾರ ಬಂದು ಬಿಡ್ತದೋ, ಒಂದು ದಿವಸ ಒಳ್ಳೆಯದಾಗ್ತದೆ, ಇನ್ನೊಂದು ದಿವಸ ಹೋಗಿಬಿಡ್ತದೆ, ಆಯಿತು ಹಳೆದಾಗಿ ಬಿಡ್ತದೆ. ಅದಕ್ಕಾಗಿ ನಿಸ್ವಾರ್ಥ ಪ್ರೇಮ ಇದೆಲ್ಲ ಅಲಂಕಾರಿಕ ಭಾಷೆ. ಈ ಭಾಷೆ ಎಲ್ಲ ಹೃದಯದ ಭಾವವನ್ನು ತೋರಿಸ್ತಾ ಇದೆ. ಅದಕ್ಕಾಗಿ ಇದು ಸಾಹಿತ್ಯ ಭಾಷೆ ಎಂದು ಹೇಳ್ತಾರೆ. ಸಾಹಿತ್ಯ ಭಾಷೆಯಲ್ಲಿ ಭಾಷ್ಯ ಅಲಂಕಾರಿಕವಾಗಿ ಮಾತಾಡ್ತಾರೆ, ಭಾಷೆಯಲ್ಲಿ ಅಲಂಕಾರ. ಆ ಅಲಂಕಾರವು ಒಂದು ಹೃದಯದ ಭಾವವನ್ನು ತೋರಿಸುತ್ತದೆ. ನಿತ್ಯಂ ನವಂ ನವಂ ಅಂದರೆ ಕೇಳುವಕ್ಕೆ ಕಥೆ ಕೇಳುವುದಕ್ಕೆ ಚೆನ್ನಾಗಿರುತ್ತದೆ, ಬಟ್ ನಮ್ಮ ಮನಸ್ಸು ಅಷ್ಟು ಪವಿತ್ರವಾಗಿದೆ, ಅಷ್ಟು ನಿಸ್ವಾರ್ಥವಾಗಿದೆ, ಅಷ್ಟು ನಿಸ್ವಾರ್ಥವಾಗಿದ್ದರೆ ನಮಗೂ ನಿತ್ಯವೂ ಹೊಸದೇ ಅನಿಸುತ್ತದೆ. ಯಾರ ಜೊತೆಗೆ ವಾಸ ಮಾಡ್ತೀವೋ, ಯಾರನ್ನು ಪ್ರೀತಿಸ್ತೀವೋ, ಪ್ರೇಮ ಇರುತ್ತದೋ, ಅವರು ನಮ್ಮ ಜನರಾಗಿದ್ದಾರೆ ಎಂದು, ನಮ್ಮ ಜನರೇ ಆಗಿದ್ದಾರೆ ಎಂದು ಮಮಕಾರ ಆಗಬಾರದು. ಒಂದು ಚೂರು ಭಕ್ತಿ ಇರಬೇಕು, ನಿಸ್ವಾರ್ಥತೆ ಇರಬೇಕು. ಆವಾಗ ಎಷ್ಟು ದಿವಸ ದಿವಸ ಜೊತೆಗೆ ಇದ್ದರೂ ಪ್ರತಿನಿತ್ಯವೂ ಹೊಸದೇ ಅನಿಸುತ್ತದೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ಬಂದರೆ ಇವತ್ತು